Once upon a time in Jamaligudda. ಅದರಲ್ಲಿರೋ ಅಂತಹ ಒಂದು ನಕ್ಷತ್ರ ಮುಂದೆ ಕೂತ್ಕೊಂಡಿದೆ ಇಲ್ಲಿ. ಆದಷ್ಟು ಬೇಗ ಅವರು ಸಹ ವೇದಿಕೆಯ ಮೇಲೆ ಬಂದು ನಿಮ್ಮನ್ನೆಲ್ಲ ಕುರಿತು ಮಾತಾಡ್ತಾರೆ. ಇವತ್ತಿಲ್ಲಿ ನೋಡ್ಲಿಕ್ಕೆ ನಿಮ್ಮನ್ನೆಲ್ಲ ನೋಡ್ಲಿಕ್ಕೆ ತುಂಬ ಖುಷಿ ಆಗ್ತಿದೆ. ಜಮಾಲಿಗುಡ್ಡದಲ್ಲಿ ನನ್ನನ್ನು ಪಾತ್ರಕ್ಕಾಗಿ ಕೇಳಿರೋ ಅಂತಹ ನಿರ್ದೇಶಕರು ಕುಶಾಲ್ ಗೌಡ ಅವರು. ಅವರಿಗೆ ನಾನು ಯಾವಾಗಲೂ ಕೃತಜ್ಞತೆಗಳನ್ನ ಹೇಳ್ತಾ ಬರ್ತಿದ್ದೀನಿ. ಆಮೇಲೆ ಅವರಿಗೆ ಇನ್ನೂ ಹೆಚ್ಚೆಚ್ಚು ನಿರ್ಮಾಪಕರು ಸಿಗಲಿ, ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡಲಿ ಅವರು ಅಂತ ನಾನು ಅವ್ರಿಗೆ ದೇವರಿಂದ ನಾನು ಕೋರ್ಕೊಳ್ತೀನಿ ಖಂಡಿತವಾಗ್ಲೂ. ಬಿಕಾಸ್ ಹಿ ಇಸ್ ಅನ್ ಅಮೇಝಿಂಗ್ ಡಿರೆಕ್ಟರ್. ಅಲ್ಲೊಬ್ರು ಆಗ್ಲೇ ಇಲ್ಲಿ ಸಿನಿಮಾಟೋಗ್ರಾಫರ್, ಛಾಯಾಗ್ರಾಹಕರು ಅಂತ ಹೇಳಿ ಆಗ್ಲೇ ಅನುಶ್ರೀ ಅವರು ವೇದಿಕೆ ಮೇಲೆ ಕರೆದಿದ್ರು. ಇಲ್ಲೊಂದು ಪುಟ್ಟ ಛಾಯಾಗ್ರಾಹಕರು. ನಾನು ಫಸ್ಟ್ ಟೈಮ್ ಇನ್ ಮೈ ಲೈಫ್ ಐ ವರ್ಕ್ ವಿತ್ ಅ ವೆರಿ ಯಂಗೆಸ್ಟ್ ಸಿನಿಮಾಟೋಗ್ರಾಫರ್. ಸೊ ಅಂಡ್ ಬ್ರಿಲಿಯಂಟ್. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಯಂಗೆಸ್ಟ್ ವಿತ್ ಕ್ರಿಯೇಟಿವ್ ಮೈಂಡ್, ರಿಯಲಿ ಮೆಚೂರ್ಡ್ ಪರ್ಸನಾಲಿಟಿ. ತುಂಬ ಖುಷಿ ಆಯಿತು ಅವ್ರ ಬಗ್ಗೆ, ನಂಗೆ ತುಂಬ ಹೆಮ್ಮೆ ಇದೆ ಸಹ. ಆ್ಯಂಡ್ ಇವಾಗ ನಾನು ಎಲ್ಲ ಕಡೆ ಹೇಳಿದ್ದೀನಿ, ಕನ್ನಡ ಸಿನಿಮಾ ರಂಗ ಇಟ್ಸ್ ರಾಕಿಂಗ್ ಎವ್ರಿವೇರ್ ಅಕ್ರಾಸ್ ಇಂಡಿಯಾ. ಹಾಗಾಗಿ ನಮ್ಮಲ್ಲಿರುವಂತಹ ಎಲ್ಲ ಪ್ರತಿಭೆಗಳಿಗೂ ಇವಾಗ ಒಂದು ಅವಕಾಶದ ಕೊರತೆ ಅಂತ ಮಾತೇ ಇಲ್ಲ ಅಂತ ಹೇಳಬಹುದು. ಇಟ್ ಈಸ್ ಒನ್ ಆಫ್ ಫೋನ್ ಇಂಡಸ್ಟ್ರಿ ವಿಚ್ ಕ್ಯಾನ್ ವೆಲ್ಕಮ್ ಎವ್ರಿಬಡಿ. ಯಾರ್ಯಾರೆಲ್ಲ ಆಕ್ಟರ್ ಆಗ್ಬೇಕು ಅನ್ಕೊಂತಿದ್ದೀರಾ, ಯಾರ್ಯಾರೆಲ್ಲ ಸಿನಿಮಾ ರಂಗಕ್ಕೆ ಬರ್ಬೇಕು ಅನ್ಕೊಂತಿದ್ದೀರಾ, ದಿಸ್ ಇಸ್ ಅ ಟೈಮ್, ಪ್ಲೀಸ್ ಡೂ ಕಮ್ ಓವರ್. ಪ್ರತಿಯೊಬ್ಬರಿಗೂ ಇಲ್ಲಿ ಅವಕಾಶ ಇದೆ. ಕಲೆ ಇದ್ದ ಕಡೆ ಕಲಾವಿದರಿಗೆ ಯಾವತ್ತೂ ಅವಕಾಶ ಇದೆ. ಹೌದು. ಎಂತೆಂಥ ಕಲಾವಿದರನ್ನ ನಮ್ಮ ಕನ್ನಡ ಚಿತ್ರರಂಗದಿಂದ ಇವತ್ತು ಇಡೀ ವಿಶ್ವ ಕೊಂಡಾಡ್ತಾ ಇದೆ. ಸೊ ಅದ್ರ ಬಗ್ಗೆ ನಮಗೆ ನಿಜವಾಗ್ಲೂ ಬಹಳ 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 ಹೆಮ್ಮೆ ಇದೆ. ಅಲ್ಲ, ತುಂಬಾ ಹೆಮ್ಮೆ ಇದೆ. ನಾನು ಸ್ವಲ್ಪ ದಿನ ಬಾಂಬೆಲ್ ಬೇರೆ ಇದ್ನಲ್ಲ, ನಮ್ಗೆಲ್ಲ ಹೆಂಗೆಲ್ಲ ಮಾತಾಡ್ತಾ ಇದ್ರು ಗೊತ್ತಾ, ಕ್ಯಾ ಯಾರ್ ತುಂಬಾ ಕೊನ್ಸೆ ಸೌತ್ ವಾಲೆ ಮೇ ಕರ್ತೆ ಹೋ, ಸೌತ್ ವಾಲೆ ಮೇ ಕರ್ತೆ ಹೋ ಅಂತೆಲ್ಲ ಕೇಳ್ತಾ ಇದ್ರು. ಸೊ ಇಟ್ ವಾಸ್ ನಾಟ್ ಇವನ್ ಒಂಥರ ಲೆಕ್ಕಕ್ಕೂ ಇರಲಿಲ್ಲ ಸೌತ್ ಇಂಡಿಯನ್ ಸಿನಿಮಾ. ಅದರಲ್ಲಿ ನಾವು ಕನ್ನಡದವರು ಇದ್ದೀವಿ ಅಂತ ನಾವು ಬಿಡಿಸಿ ಬಿಡಿಸಿ ಹೇಳಬೇಕಾಗ್ತಿತ್ತು. ಕರ್ನಾಟಕ ಎಲ್ಲಿದೆ, ಬೆಂಗಳೂರು ಎಲ್ಲಿದೆ ಅಂತೆಲ್ಲ ಬಿಡಿಸಿ ಬಿಡಿಸಿ ಹೇಳಬೇಕಾಗ್ತಿತ್ತು. ಇವತ್ತು ಬಂದಿರೋ ಅಂತಹ ಸೀರೀಸಲ್ಲಿ ಬಂದಿರೋ ಎಲ್ಲ ಸಿನಿಮಾಗಳ ಬಗ್ಗೆ ಅವರೇ ಮಾತಾಡ್ತಿದಾರಲ್ಲ, ಖುಷಿ ಆಗುತ್ತೆ. ಐ ಥಿಂಕ್ ಇಟ್ಸ್ ಸೆಲೆಬ್ರೇಟಿಂಗ್ ಸೆಲೆಬ್ರೇಷನ್ ಟೈಮ್ ನಮ್ಮ ಎಲ್ಲರಿಗೂ ಅಂತ ಹೇಳ್ಬೋದು. ಮ್ಯಾಮ್, ಆ ಸಂಭ್ರಮದ ಜೊತೆ ಇದೆ 30ನೇ ತಾರೀಕು ಒನ್ಸ್ ಅಪಾನ್ ಅ ಟೈಮ್ ಇನ್ ಜಮಾಲಿಗುಡ್ಡ ಚಿತ್ರವನ್ನ ಕೂಡ ನಾವೆಲ್ಲರೂ ಚಿತ್ರಮಂದಿರಗಳಲ್ಲಿ ಸಮಂದಿರಗಳಲ್ಲೇ ನೋಡ್ಬೇಕು. ಥ್ಯಾಂಕ್ ಯು ಮ್ಯಾಮ್. ಇನ್ನೂ ಇನ್ನೂ ಹೆಚ್ಚಿನ ಸಿನಿಮಾಗಳಲ್ಲಿ ನಿಮ್ಮನ್ನ ನೋಡುವಂತ ಅವಕಾಶ ನಮ್ಮೆಲ್ರಿಗೂ ಸಿಗ್ಲಿ. ಥ್ಯಾಂಕ್ ಯು ಮ್ಯಾಮ್. ಹಾಗೂ ಶ್ರೀಹರಿ ಅವರಿಗೆ ಮತ್ತೊಮ್ಮೆ ವಿಷಯ ಗ್ರೇಟ್ ಲಕ್, ಯಾಕಂದ್ರೆ ಅವರು ಸಹ ಸಿನಿಮಾಗಳನ್ನ ಮಾಡ್ತಾ ಇರಬೇಕು, ಒಂದೊಳ್ಳೆ ಅಭಿರುಚಿ ಇಟ್ಕೊಂಡು ಸಿನಿಮಾ ರಂಗಕ್ಕೆ ಬಂದಿದ್ದಾರೆ. ಅವರಿಗೂ ಸಹ ನಾನು ವಿಶ್ವಾಸ ಹೇಳ್ತೀನಿ. ಇನ್ನೊಂದು ಎಲ್ಲರಿಗೂ ಒಂದು ಪುಟ್ಟ ಕಿವಿ ಮಾತು, ಬೆಂಗಳೂರಲ್ಲಿ ಸ್ವಲ್ಪ ಯಾವಾಗಲೂ ಮಳೆ ಬರ್ತಿರತ್ತೆ. ಯಾರಾದರೂ ಎಲ್ಲರನ್ನು ಒಂದು ಪುಟ್ಟದಾಗ ಒಂದು ರೈನ್ ಕೋಟ್ ಕ್ಯಾರಿ ಮಾಡಿ ಅಥವಾ ಒಂದು ಪುಟ್ಟ ಛತ್ರ ಕ್ಯಾರಿ ಮಾಡಿ ಆ್ಯಂಡ್ ಸೇವ್ ಯುವರ್ ಸೆಲ್ಫ್ ಆ್ಯಂಡ್ ಸೇವ್ ಯುವರ್ ಹೆಲ್ತ್. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.